ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿರುವ ಲೈಂಗಿಕ ಹಗರಣದ ಪ್ರಮುಖ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಕೂಡಲೇ ಬಂಧಿಸಬೇಕು ಹಾಗೂ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ಜನಪರ ಚಳುವಳಿಗಳ ಒಕ್ಕೂಟದ ವತಿಯಿಂದ ಮೇ 30ರಂದು ಹಾಸನದ ಕಡೆಗೆ ನಮ್ಮ ನಡಿಗೆ ಘೋಷವಾಕ್ಯದಡಿ ಹಾಸನ ಚಲೋ ಬೃಹತ್ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟದಲ್ಲಿ 40ಕ್ಕೂ ಅಧಿಕ ಸಂಘಟನೆಗಳು ಭಾಗಿಯಾಗಲಿದ್ದು 10,000ಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ರಾಜ್ಯದ ಎಲ್ಲಾ ಮೂಲೆಗಳಿಂದಲೂ ಜನಪರ ಚಳುವಳಿಗಳ ಹಾಗೂ ಮಹಿಳಾ ಸಂಘಟನೆಗಳ ಮುಖಂಡರು, ಸದಸ್ಯರು, ಚಿಂತಕರು, ಸಾಹಿತಿಗಳು, ಕಲಾವಿದರು ಹಾಗೂ ಪ್ರಜ್ಞಾವಂತ ನಾಗರಿಕರು ಈ ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ ಅಂತ ಸಂಘಟಕರು ತಿಳಿಸಿದ್ದಾರೆ. ಹಾಸನ ಚಲೋ ಕುರಿತಂತೆ ನಾಡಿನ ಚಿಂತಕರು ಏನ್ ಹೇಳಿದ್ದಾರೆ ಅನ್ನೋದನ್ನ ಒಮ್ಮೆ ನೋಡಿ ಬರೋಣ. ಬಂಧುಗಳೇ, ಹಾಸನದಲ್ಲಿ ನಡೆದಿರುವಂತ ಮಹಿಳಾ ಶೋಷಣೆ ಏನಿದೆಯೋ ಇದು ಅತ್ಯಂತ ಹೇಯ ಕೃತ್ಯ. ಇದು ಜಾತ್ಯತೀತ ಜನಸದಳದ ಪಾಳೆಗಾರ ಮನಸ್ಸು ಸಂಸ್ಕೃತಿಯ ಮತ್ತು ಭೂಮಾಲಿಕ ಸಂಸ್ಕೃತಿಯ ಪ್ರತೀಕ ಇದು. ಇದು ಈ ದೇಶದ ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನ ಆಶಯಗಳಿಗೆ ವಿರುದ್ಧವಾಗಿರುವಂಥ ಅಂಶ ಇದು. ಹಾಗಾಗಿ ಈ ದೇವೇಗೌಡ ಕುಟುಂಬ ಏನಿದೆಯೋ, ಕುಮಾರಸ್ವಾಮಿ ಇರ್ಬೋದು, ದೇವೇಗೌಡ ಇರ್ಬೋದು, ರೇವಣ್ಣ ಇರ್ಬೋದು, ಅವ್ರ ಇಡೀ ಕುಟುಂಬ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಬೇಕಿತ್ತು. ಯಾಕೆಂದರೆ ಅಂಥ ಹೇಯ ಕೃತ್ಯವನ್ನು ಈ ದೇಶಕ್ಕೆ ಅಪಮಾನ ಮಾಡುವಂಥ ಕೃತ್ಯವನ್ನು ಅವರು ಮಾಡಿದ್ದಾರೆ. ಅವರು ಹಾಗಾಗಿ ರಾಜಕೀಯ ನಿವೃತ್ತಿಯೇ ಅದಕ್ಕೆ ಸರಿಯಾದಂಥ ಒಂದು ಪರಿಹಾರ ಅವರಿಗೆ. ಜೊತೆಗೆ ಇವ್ರ ಜೊತೆಗೆ ರಾಜಕೀಯ ಅಧಿಕಾರವನ್ನು ಹಂಚಿಕೊಂಡಿರುವಂಥ, ಸೀಟುಗಳು ಹಂಚಿಕೊಂಡಿರುವಂಥ BJP ಸರ್ಕಾರ ಏನಿದೆಯೋ ಇದು ಕೂಡ ಸರಿಸಮಾನವಾದಂಥ ಅಪರಾಧ ಸಂಬಂಧಿದೆ. ಇವತ್ತು ಅವರು ಭಾರತ ಮಾತೆ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ, TVಗಳಲ್ಲಿ, ಪತ್ರಿಕೆಗಳಲ್ಲಿ ಬಾಯಿ ಬಡಿಸ್ಕೊತಾರೆ. ಆದರೆ ಇವತ್ತು ಮಹಿಳೆಯರ ಆಗಿರುವ ಶೋಷಣೆ ಬಗ್ಗೆ ಒಂದು ಮಾತು ಕೂಡ ಆಡ್ತಿಲ್ಲ. ಇದು ಕೂಡ ಅತ್ಯಂತ ಹೇಯವಾದಂಥ ಕೃತ್ಯಗಳು. ಇದರಿಂದ RSS, ABP, BJPಯವರು ಇದ್ರ ಬಗ್ಗೆ ಒಂದಾದರೂ ಮಾತಾಡ್ತಾರ ಅಂತಂದರೆ ಯಾರೂ ಮಾತಾಡ್ತಿಲ್ಲ ಇದ್ರ ಬಗ್ಗೆ. ಇದನ್ನು ಬರೀ ಪೆನ್ಡ್ರೈವ್ನ ಹಂಚದ ಬಗ್ಗೆ ಮಾತಾಡ್ತಾ ಹೊರತಾಗಿ ಮಹಿಳೆಯರಾಗಿರುವ ಶೋಷಣೆ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಹಂಗಾಗಿ ಇವರು ನಿಜವಾದ ದೇಶಪ್ರೇಮ ಏನು ಅನ್ನೋದು ನಮಗೀಗ ಅರ್ಥ ಆಗ್ತಾ ಇದೆ. ಅವರು ಇವೆಲ್ಲ ಕೂಡ ಹುಸಿಯಾಗಿರುವಂಥ ದೇಶಪ್ರೇಮ ಇದು. ನಿಜಕ್ಕೂ ಜೀವಂತವಾಗಿರುವ ಒಂದು ಮಹಿಳೆಯರ ಬಗ್ಗೆ, ಜೀವಂತವಾಗಿರುವಂಥ ಕೂಲಿ ಕಾರ್ಮಿಕರ ಬಗ್ಗೆ ಗಮನ ಕೊಟ್ಟು ಅವ್ರನ್ನ ಅವ್ರ ಅಭಿವೃದ್ಧಿ ಪಡಿಸ್ಬೇಕೇ ಹೊರತು ಅದೇ ನಿಜವಾದ ದೇಶಪ್ರೇಮ ಆಗಿದೆ ಹೊರತು. ಆದರೆ ಇವರು ಮಾಡ್ತಿರುವಂಥ ಮಹಿಳೆಯನ್ನು ಭರತ ಮಾತೆ ಹೆಸರಲ್ಲಿ ಮಾಡ್ತಿರುವಂಥ ಅತ್ಯಂತ ಹೇಯವಾದ ಕೃತ್ಯವನ್ನು ಇವರು ಮಾಡ್ತಾರೆ. ಹಾಗಾಗಿ BJP ಕೂಡ ಇದಕ್ಕೆ ಸರಿಸಮಾನವಾದಂಥ ಪಾಲುದಾರಾಗಿದ್ದಾರೆ. ಅವನೇನು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂಥ ಅವನನ್ನು ಹೊರದೇಶಕ್ಕೆ ಹೋಗಲಿಕ್ಕೆ ಅವಕಾಶವನ್ನು ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ. ಅಷ್ಟೇ ಅಲ್ಲದೆ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಏನು ಘಟನೆ ಬಗ್ಗೆ ಕುರಿತು ಮಾತಾಡ್ತಿಲ್ಲ. ಆದರೆ ಇದನ್ನು ಪೆಂಡ್ರು ಹಂಚಿದ್ರ ಬಗ್ಗೆ, ಪ್ರಚಾರ ಮಾಡ್ತಿರೋ ಬಗ್ಗೆ ರಾಜಕೀಯೀಕರಣಗೊಳಿಸಿ ಅದನ್ನು ಗೌಣ ಮಾಡುವಂಥ ಎಲ್ಲ ಪ್ರಯತ್ನವನ್ನು BJP ಸರ್ಕಾರ ಮಾಡ್ತಾ ಇದೆ. ಇವೆಲ್ಲವನ್ನು ವಿರೋಧ ಮಾಡಿ 30ನೇ ತಾರೀಕು ಹಾಸನ ಚಲೋ ಕಾರ್ಯಕ್ರಮ ಏನು ನಡೀತಾ ಇದೆ, ಇಡೀ ರಾಜ್ಯದ ಎಲ್ಲ ಪ್ರತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಇಡೀ ಯುವಜನ ವಿದ್ಯಾರ್ಥಿಗಳು ಇದು ಒಂದು ದೊಡ್ಡ ಕಾರ್ಯಕ್ರಮವಾಗಿ ಆಗಬೇಕು. ಅದೇ ಸಂದರ್ಭದಲ್ಲಿ 30ರ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಇದು ಮುಂದಿನ ದಿನಗಳಲ್ಲೂ ಕೂಡ ದೊಡ್ಡ ಮಟ್ಟದ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದರ ಒಂದು ಹೋರಾಟಗಳು ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ 30 ತಾರೀಕು ಬನ್ನಿ ಸೇರ್ಕೋಣ. 30ನೇ ತಾರೀಕು ಹಾಸನಲ್ಲಿ 100,000 ಜನ ಸೇರಬೇಕು. ಈ ಪ್ರಜ್ವಲ್ ರೇವಣ್ಣ ಅವ್ರ ಕುಟುಂಬ ಹಾಸನ ಅಂದರೆ ಅದು ಅವರ ರಾಜಾಂಗ ಅಂದ್ಕೊಂಡಿದ್ದಾರೆ, ಏನಾಗಲೂ ಮಾಡ್ಬೋದು ಅಂದ್ಕೊಂಡಿದ್ದಾರೆ. 1 ತಿಂಗಳು ದೇಶ ಬಿಟ್ಟು ಓಡೋಗಿದ್ದಾನೆ. ಈ ಇಡೀ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಇಲ್ಲ. ಅವ್ರನ್ನ 1 ದಿವಸದಲ್ಲಿ ಬಂಧಿಸಿ ತಂದಿರಬೇಕು. ಯಾಕೆ ರೆಡ್ ಅಲರ್ಟ್ ನೋಟಿಸ್ ಕೊಟ್ಟಿಲ್ಲ? ಯಾಕೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿಲ್ಲ? ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟಲ್ಲಿ ಪ್ರೆಷರ್ ಟ್ರಿಪ್ ಹೋಗೋಕ್ಕಾಗುತ್ತಾ? ಸ್ಟೇಟ್ ಸಂಬಂಧ ಇರೋ ವಿಷಯಕ್ಕೆ ಮಾತ್ರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್, ಇಲ್ಲಾಂದರೆ ಇಲ್ಲ. ನನ್ನ ಪ್ರಕಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಆ ಕುಟುಂಬಕ್ಕೆ ರಕ್ಷಣೆ ಮಾಡ್ತಾ ಇದ್ದಾರಾ? ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರಾ? ಇಡೀ ಸ್ಟೇಟ್ಗೆ, ಇಡೀ ದೇಶಕ್ಕೆ ನಾಚಿಕೆ ಆಗ್ತಾ ಇದೆ. ಇಂಟರ್ನ್ಯಾಷನಲ್ ನ್ಯೂಸ್ ಆಗಿತ್ತೆ. 1 MP ಅಲ್ಲಿ ಸೇರಿಕೊಂಡು ಪ್ರತಿಯೊಂದು ಮಹಿಳೆಗೆ ತೊಂದರೆ ಕೊಟ್ಟಿದ್ದಾರೆ. 100+ ಮಹಿಳೆಯರ ಕಣ್ಣೀರು, ನೋವು, ಸಾವು. ಇಂಥ MP MLA ಬೇಕಾ? ಇಂಥ ಪಕ್ಷ ಬೇಕಾ? ಅದಕ್ಕೋಸ್ಕರ ಜನ ಸೇರ್ತಾರೆ, 100,000 ಸಾವಿರ 6 ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿ ಮುತಿ ಹಾಕಿ ಈ ನಿಮ್ಮ ಹೋರಾಟ ಜಯವಾಗಲಿ ಅಂತ ನಾನು ಹೇಳ್ತೀನಿ. ಹಾಸನದಲ್ಲಿ ನಡೆದಂಥ ಪ್ರಕರಣದ ಬಗ್ಗೆ ನಾವೆಲ್ಲ ಕೂಡ ಯೋಚನೆ ಮಾಡಬೇಕಾಗಿದೆ. ಇದನ್ನು ಮಾಡಿದಂಥ ವ್ಯಕ್ತಿ ಯಾರು? ಈ ದೇಶದ ಮಾಜಿ ಪ್ರಧಾನಿಗಳ ಮೊಮ್ಮಗ,
ಈ ರಾಜ್ಯದ ಮುಖ್ಯಮಂತ್ರಿಗಳ ಅಣ್ಣನ ಮಗ. ಇವತ್ತಿನ ದಿನ ಇಡೀ ದೇಶ ನೋಡ್ತಾ ಇದೆ ಹಾಸನದಲ್ಲಿ ನಡೆದಂಥ ಒಂದು ಘಟನೆ. ನಿಜವಾಗ್ಲೂ ಕೂಡ ನಮ್ಮ ದೇಶದಲ್ಲಿ ಹೆಣ್ಣನ್ನು ತಾಯಿಗೆ ಸಮಾನ, ಭಾರತ ಮಾತೆ, ಕನ್ನಡ ಮಾತೆ ಅಂತ ಹೇಳುವಂಥ ನಾವು ಈ ಒಂದು ಪ್ರಕರಣದಿಂದಾಗಿ ಇಡೀ ದೇಶದಲ್ಲಿ ಭಾರತದ ಬಗ್ಗೆ ಒಂದು ಕೆಟ್ಟ ಕಪ್ಪು ಚುಕ್ಕೆ ಆಗಿ ಕಾಣುವಂಥ ಒಂದು ಸಂಸ್ಕೃತಿ ಎದ್ದು ಕಾಣ್ತಾ ಇದೆ ಅನ್ನೋದನ್ನು ನಾವೆಲ್ಲ ಕೂಡ ಯೋಚನೆ ಮಾಡಬೇಕಾಗಿದೆ. ಹೆಣ್ಣಿಗೆ ನಮ್ಮ ದೇಶದಲ್ಲಿ ಸ್ವತಂತ್ರ ಇದೆಯಾ ಅನ್ನೋದು ಕೂಡ, ಹೆಣ್ಣನ್ನ ಇವತ್ತಿನ ದಿನ ಒಂದು ಜೀತದಾಳಾಗಿ ತಮ್ಮ ಹೋಗದ ವಸ್ತುವನ್ನಾಗಿ ಯಾವ ರೀತಿ ಬಳಸ್ಕೊಂಡು ನಮಗೆ ಸ್ವತಂತ್ರ ಬಂದಿದೆಯಾ ಅನ್ನೋದು ಕೂಡ. ಇವತ್ತೇನು ನಾವು 75 ವರ್ಷಗಳ ಮೇಲಾಗಿದೆ ನಮಗೆ ಸ್ವತಂತ್ರ ಬಂದು, ಇಂಗ್ಲೀಷ್ನವರು ನಮ್ಮ ದೇಶನ ಬಿಟ್ಟು ಹೋದವು ಕೂಡ ನಮ್ಮದೇ ಸ್ವತಂತ್ರದ ದೇಶದಲ್ಲಿ ಈ ರೀತಿ ಒಂದು ಭೋಗದ ವಸ್ತುವನ್ನಾಗಿ ಜೀತದಾಳನ್ನಾಗಿ ಈ ರೀತಿಯಾಗಿ ಒಂದು ಕೆಟ್ಟ ಸಂಸ್ಕೃತಿ ಅಂತ ಕೆಟ್ಟ ಸಂಸ್ಕೃತಿಯಿಂದ ನೋಡಿದಂಥ ಒಂದು ಚುನಾಯಿತ ಪ್ರತಿನಿಧಿಗಳು, ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳ ಸಂಬಂಧಿಕರು, ಮಾಜಿ ಪ್ರಧಾನಿಗಳ ಸಂಬಂಧಿಕರೇ ಈ ರೀತಿ ಒಂದು ಹೆಣ್ಣನ್ನು ಶೋಷಣೆ ಮಾಡಿದ್ದಾರೆ ಅಂತಂದರೆ ಇಡೀ ದೇಶ ತಲೆ ತಗ್ಗಿಸುವಂಥ ಒಂದು ಪರಿಸ್ಥಿತಿ. ಭಾರತದ ಬಗ್ಗೆ ಹೊರದೇಶಗಳಲ್ಲಿ ಇರುವಂಥ ಜನ ಏನಪ್ಪ ಈ ದೇಶದಲ್ಲಿ ಹಿಂಗೆ ನಡೀತಾ ಇದೆಯಾ, ಇಂಥ ಗುಲಾಮ ಸಂಸ್ಕೃತಿ ಈ ದೇಶದಲ್ಲಿ ಇದೆಯಾ, ಮತ್ತು ಹೆಣ್ಣನ್ನು ಇಷ್ಟು ಶೋಷಣೆ ಕೆಳಮಟ್ಟದಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾವು ತಲೆ ತಗ್ಗಿಸ್ಬೇಕಾಗಿದೆ. ಇವತ್ತಿನ ದಿನ ನಮ್ಮ ದೇಶದಲ್ಲಿ ಅನೇಕ ಘಟನೆಗಳು ಈ ಥರ ನಡೆದಿವೆ, ಅದರಲ್ಲಿ ವಿಶೇಷವಾಗಿ ಹಾಸನದ ಘಟನೆ ಮಾತ್ರ ಇಡೀ ದೇಶದಲ್ಲಿ ನಾವೆಲ್ಲ ಕೂಡ ತಲೆ ಎತ್ಕೊಂಡು ಬದುಕೋಕ್ಕಾಗ್ತಾ ಇಲ್ಲ. ಇಲ್ಲಿ ನಿಜವಾಗ್ಲೂ ಕೂಡ ಹೆಣ್ಣು ಮಕ್ಕಳಂತೂ ನಿಜವಾಗ್ಲೂ ಮಾನ ಮರ್ಯಾದೆ ಮುಚ್ಕೊಂಡು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಓಡಾಡೋಂಥ ಒಂದು ಸಂಸ್ಕೃತಿ ಇದರಿಂದ ನಿರ್ಮಾಣ ಆಗಿದೆ. ನಮಗೆಲ್ಲರಿಗೂ ಕೂಡ ತುಂಬ ನಾಚಿಕೆಯಾದಂಥ ಒಂದು ಸಂಗತಿ. ಮತ್ತು ಒಂದು ಶೋಷಣೆ, ಹೆಣ್ಣು ಮಕ್ಕಳನ್ನು ಇಡೀ ದೇಶದಲ್ಲಿ ಶೋಷಣೆ ಮಾಡಿದಂಥ ಅತ್ಯಂತ ಕೆಟ್ಟ ಸಂಸ್ಕೃತಿಯ ಒಂದು ಘಟನೆ ನಡೆದಿದೆ. ಈ ಘಟನೆಯ ಪೂರ್ವಕವಾಗಿ ಏನು 30ನೇ ತಾರೀಕು ಇಡೀ ಹಾಸನ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗಿಯಾಗಿ ಈ ಘಟನೆಯನ್ನು ಖಂಡಿಸಬೇಕಾಗಿದೆ. ಈ ನಿಟ್ಟಲ್ಲಿ ಎಲ್ಲ ಮಾನವ ಪ್ರೇಮಿಗಳು, ಎಲ್ಲ ಹೆಣ್ಣು ಮಕ್ಕಳನ್ನು, ಹೆಣ್ಣು ಮಕ್ಕಳಿಗೆ ಸಮಾನತೆ ಬೇಕು ಅಂತ ಹೇಳುವಂಥ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಕಾರ್ಯದರ್ಶಿ ಮಂಡಳಿಯ ಸದಸ್ಯನಾಗಿ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅಲ್ಲಿನ ಮಹಿಳೆಯರ ಮೇಲೆ ನಡೆಸಿದಾನೆ ಅನ್ನಲಾದ ಲೈಂಗಿಕ ದೌರ್ಜನ್ಯ ಅತ್ಯಂತ ಖಂಡನೀಯ ಅಂತ ಹೇಳಿದರೆ ಅದು ತುಂಬ ಮೃದುವಾದಂಥ ಮಾತಾಗುತ್ತೆ. ಅದರ ವಿವರಗಳನ್ನು ನೋಡಿದ್ರಂತೂ ಇದು ಎಂದೂ ಕಂಡು ಕೇಳರಿಯದ ವಿದ್ಯಮಾನ ಅನ್ನೋದಂತೂ ಸ್ಪಷ್ಟ ಆಗ್ತದೆ. ತನ್ನ ಕುಟುಂಬದ ಹಿನ್ನೆಲೆ, ಹಣ ಮತ್ತು ರಾಜಕೀಯ ಪ್ರಭಾವ ಇವೆಲ್ಲವುಗಳನ್ನು ಬಳಸಿ ಪ್ರಜ್ವಲ್ ಆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿದ್ದಾನೆ. ಅಷ್ಟೇ ಅಲ್ಲದೆ ರೇವಣ್ಣನೇ ಹೇಳಿದ ಹಾಗೆ ಈ ವಿಡಿಯೋಗಳು 4 ವರ್ಷದ ಹಿಂದಿನವಂತ ಅನ್ನೋ ಮಾತೆ ನಿಜ ಆದರೆ ಈ ವ್ಯಕ್ತಿಯ ಕೆಟ್ಟ ಚಾಳಿ ಆ ಎಲ್ಲರಿಗೂ ಕೂಡ ಮೊದಲೇ ಗೊತ್ತು ಅಂತ ಆಗುತ್ತೆ. ಅಂದರೆ ಈ ಒಟ್ಟು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ, ಆ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಅಪರಾಧ ಸ್ಥಾನದಲ್ಲಿ ನಿಲ್ಲಬೇಕಾಗುತ್ತೆ. ಇಷ್ಟೆಲ್ಲ ಆದರೂ ಕೂಡ ಇತ್ತೀಚಿನ ಕೆಲವು ಹೊಸ ಹೊಸ ಬೆಳವಣಿಗೆಗಳು ಆಗಿ ನಿಜವಾದಂಥ ಸಮಸ್ಯೆ ಏನಿದೆ ಅಲ್ಲಿ, ಪ್ರಜ್ವಲ್ನಿಂದ ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಯರ ಮರ್ಯಾದೆ ಘನತೆಯ ಸಮಸ್ಯೆ, ಅದು ಹಿನ್ನೆಲೆಗೆ ಸರಿತಾ ಇದೆ. ಅವರು ವಿಕ್ಟಿಮ್ಸ್, ಬಲಿಪಶುಗಳು, ಆದರೆ ಸಾಮಾಜಿಕವಾಗಿ ಇವತ್ತು ಅವರೇ ಅಧಿಕಾರದ ಅಪರಾಧಿ ಸ್ಥಾನದಲ್ಲಿ ನಿಂತ ಹಾಗೆ ಆಗಿದೆ. ಈ ಎಲ್ಲ ವಿಷಯಗಳನ್ನು ಮುನ್ನೆಲೆಗೆ ತರುವುದಕ್ಕೋಸ್ಕರ ಈ ತಿಂಗಳ 30ನೇ ತಾರೀಕು ಹಾಸನದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಸಮಾಜದ ಮನಸಾಕ್ಷಿಯನ್ನು ಬಡಿದೆಪ್ಪಿಸೋದಕ್ಕೋಸ್ಕರ ಮತ್ತು ಸರ್ಕಾರದ ರಾಜಕಾರಣಿಗಳ
ಕರ್ತವ್ಯವನ್ನು ಅವರಿಗೆ ನೆನಪಿಸೋದಕ್ಕೋಸ್ಕರ ಎಲ್ಲ ಆರೋಗ್ಯಕರ ಮನಸ್ಸುಗಳು ಕೂಡ ಅಲ್ಲಿ ಅವತ್ತು ಸೇರ್ತಾ ಇವೆ. ಆ ಪ್ರತಿಭಟನೆಯಲ್ಲಿ ನಾನಂತೂ ಭಾಗವಹಿಸ್ತಾ ಇದ್ದೀನಿ ಮತ್ತು ಎಲ್ಲ ಮಾನವೀಯ ಮನಸ್ಸುಗಳು ಉಳ್ಳವರು ಅದೇ ಜಾಗದಲ್ಲಿ ಅವತ್ತು ಹಾಜರಿರ್ತಾರೆ ಅಂತ ಕೂಡ ನಾನು ಭಾವಿಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.